ಇಷ್ಟೆಲ್ಲದ ನಡುವೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದರ ವಿರುದ್ಧ ಒಂದು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬಂದು ಕೂಡ ಒಂದು ರೀತಿ ಆಲ್ಮೋಸ್ಟ್ ಸಕಸ್ಸಾಗಿದೆ. ಈ ನಡುವೆ ಕರ್ನಾಟಕಕ್ಕೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಎಸ್, ಕರ್ನಾಟಕ ಈಗ ಮತ್ತೆ ತಮಿಳುನಾಡಿಗೆ ನೀರು ಬಿಡಬೇಕು. ದೆಹಲಿಯ ಕಾವೇರಿ ನೀರು ನಿಯಂತ್ರಣ ಸಮಿತಿ ಅಂದರೆ CWRC ಕಚೇರಿಯಲ್ಲಿ ಸಭೆ ಏನಿತ್ತು, ಈ ಸಭೆಯಲ್ಲಿ ಕರ್ನಾಟಕಕ್ಕೆ ಆಘಾತಕರ ನಿರ್ಣಯ ಹೊರಬಿದ್ದಿದೆ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,000 ಕ್ಯೂಸೆಕ್ ನೀರು ಹರಿಸುವಂತೆ ಸಮಿತಿ ಕರ್ನಾಟಕಕ್ಕೆ ಸೂಚನೆಯನ್ನು ನೀಡಿದೆ. ಇದರೊಂದಿಗೆ ಕರ್ನಾಟಕದಲ್ಲಿ ಪ್ರತಿಭಟನೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಈಗಾಗಲೇ ರಾಜಧಾನಿ ಬೆಂಗಳೂರು, ಕಾವೇರಿ ಜಲಾನಯನ ಪ್ರದೇಶದ ಮಂಡ್ಯ, ಮೈಸೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಈಗ ಮತ್ತೆ 3,000 ಕ್ಯೂಸೆಕ್ ನೀರು ಬಿಡಬೇಕು 15 ದಿನಗಳ ಕಾಲ. ಅಂದರೆ 15 × 45 ಎಷ್ಟಾಗುತ್ತೆ, 45,000 ಕ್ಯೂಸೆಕ್ ನೀರು ಬಿಡಬೇಕಾಗುತ್ತೆ. ಆಲ್ಮೋಸ್ಟ್ 4 TMC ನೀರನ್ನು ಮತ್ತೆ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಬಿಡಬೇಕು, ಆ ಥರ ಒಂದು ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ಈ ಆದೇಶ ಸಂಕಷ್ಟದ ಮಧ್ಯೆಯೂ ಕೂಡ ಕರ್ನಾಟಕಕ್ಕೆ ಮತ್ತಷ್ಟು ಒಂದು ರೀತಿ ಸಂಕಷ್ಟದ ಜೊತೆಗೆ ಒಂದು ರೀತಿ ಸಮಾಧಾನ ಅಂತ ಹೇಳ್ಬೋದು. ಯಾಕಂದರೆ ಈಗ 5,000 ಕ್ಯೂಸೆಕ್ ನೀರು ಬಿಡಬೇಕಾಗಿತ್ತು, ಈಗ 3,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದೆ. ಹಾಗಾಗಿ 3,000 ಕ್ಯೂಸೆಕ್ ನೀರು ಬಿಡಬಹುದು ಮುಂದಿನ 15 ದಿನಗಳ ಕಾಲ. ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕದ ಪರ ಅಧಿಕಾರಿಗಳು ಸಮರ್ಥವಾಗಿ ಇವತ್ತು ವಾದವನ್ನು ಮಂಡಿಸಿದರು. ಹಾಗಾಗಿ ಕರ್ನಾಟಕದಲ್ಲೇ ಕಾವೇರಿ ಕೊಳದ ಭಾಗದಲ್ಲೇ ಶೇಕಡ 53% ಮಳೆ ಕೊರತೆ ಇದೆ. ಕರ್ನಾಟಕದ 161 ತಾಲೂಕುಗಳು ಬರಪೀಡಿತ ಆಗಿದ್ದಾವೆ. ಏನು ಕಾವೇರಿ ಕೊಳದ ತಾಲೂಕುಗಳು 34 ತಾಲೂಕಿದ್ದಾವೆ, ಅಲ್ಲೂ ಕೂಡ ಬರ ಇದೆ. ಹೀಗಾಗಿ ನೀರು ಕೊಡೋಕ್ಕಾಗಲ್ಲ ಅನ್ನೋ ಒಂದು ವಾದವನ್ನು ಮಂಡಿಸ್ತು. ತಮಿಳುನಾಡು 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ವಾದವನ್ನು ಮಾಡಿತು, 12,500 ಕ್ಯೂಸೆಕ್ ಬಿಡಬೇಕು ಅಂತ ವಾದವನ್ನು ಮಾಡಿತು. ಆದರೆ ಸಾಧ್ಯವೇ ಇಲ್ಲ ಅಂತ ಕರ್ನಾಟಕ ಹೇಳಿದಾಗ 3,000 ಕ್ಯೂಸೆಕ್ ನೀರು ಕೊಡಿ ದಿನಕ್ಕೆ, 15 ದಿನ ಬಿಡಿ ಅಂತ ಹೇಳ್ತು. ಸೊ ಸದ್ಯಕ್ಕೆ ಸಮಾಧಾನ ಸದ್ಯಕ್ಕೆ. ಸೊ ಈ ನಡುವೆ ಸಂಕಷ್ಟ ಸೂತ್ರವನ್ನು ಪಾಲಿಸಬೇಕು ಅಂತ ಕುರುಬೂರು ಶಾಂತಕುಮಾರ್ ಒತ್ತಾಯವನ್ನು ಮಾಡಿದ್ದಾರೆ. ತಮಿಳುನಾಡಿಗೆ ಮತ್ತೆ 15-18 ದಿನ ನೀರು ಹರಿಸೋದಕ್ಕೆ ಹೇಳಿದ್ದಾರೆ. ಸೊ ಇದು ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥ ಕುರುಬೂರು ಶಾಂತಕುಮಾರ್ ಸಂಕಷ್ಟದ ಸೂತ್ರವನ್ನು ಪಾಲಿಸಬೇಕು ಅಂತ ಒತ್ತಾಯವನ್ನು ಮಾಡಿ ಇದಕ್ಕಾಗಿ ಸಮಿತಿಯ ವಾಸ್ತವಾಂಶವನ್ನು ತಿಳಿಸಬೇಕು, ರಾಜ್ಯ ಸರ್ಕಾರ ವಿಫಲ ಆಗಿದೆ ಈ ನಿಟ್ಟಿನಲ್ಲಿ ಅನ್ನೋದು ಕರ್ನಾಟಕ ರೈತರ ವಾದ. ಬಟ್ 5,000 3,000 ಬೆಟರ್ ಅಂತಾರೆ, ಇನ್ನೂ 15-18 ದಿನ ಬಿಡಬೇಕು. 3,000 ಅಂದರೆ ಸುಮಾರು 5 TMC ಆಗಿಬಿಡುತ್ತೆ. ಸೊ ಕರ್ನಾಟಕದಲ್ಲಿ ನೀರಿಲ್ಲ, ಇನ್ನು 3-4 ದಿನ ಮಳೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಮಳೆ ಬಂದು ಜೋರಾಗಿ ಮಳೆ ಬಂದು ಡ್ಯಾಮ್ಗೆ ನೀರು ಬಂದರೆ ಬಿಡ್ಬೋದು, ಇಲ್ಲಾಂದರೆ ಏನು ಮಾಡೋದು ಅನ್ನೋ ಒಂದು ಸಂಕಷ್ಟ. ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು, ನೋಡೋಣ ಏನು ಹೇಳುತ್ತೆ.